ನಮಸ್ಕಾರ, ವೆಲ್ಕಮ್ ಟು ಅಲೆಮಾರಿ ಲೈಫ್. ಇವತ್ತು ನಾವು ಮೈಸೂರಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಲೇಸರ್ ಶೋ ಕೂಡ ಇದೆ, ಸೊ ಅದನ್ನ ನೋಡಕ್ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಲೇಸರ್ ಶೋ ಅಂತ. ಮೈಸೂರಿನ ಚಾಮುಂಡಿಪುರಂ ಏರಿಯಾದಲ್ಲಿರೋ ಗಣಪತಿ ಸಚ್ಚಿದಾನಂದ ಆಶ್ರಮದೊಳಗೆ ಈ ದೇವಸ್ಥಾನ ಇದೆ. ಮೈಸೂರು ಪ್ಯಾಲೇಸ್ ಮತ್ತು ಮೇನ್ ಬಸ್ ಸ್ಟಾಪಿಂದ ಜಸ್ಟ್ 5 kilometers ದೂರದಲ್ಲಿದೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬ ಅದ್ಭುತವಾಗಿದೆ, ಮತ್ತು ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿಂದ ಚಾಮುಂಡಿ ಬೆಟ್ಟ ಹತ್ತಿರದಲ್ಲೇ ಕಾಣಿಸ್ತಾ ಇರುತ್ತೆ. ಬೆಳಿಗ್ಗೆ ಬಂದರೆ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ, ಬಟ್ ರಾತ್ರಿ ಹೊತ್ತು ವಿತ್ ಲೈಟಿಂಗ್ಸ್ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಇಲ್ಲಿ ಲೇಸರ್ ಶೋ ವಾರದಲ್ಲಿ 2 ದಿವಸ, ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮತ್ತು 3 ಶೋಸ್ ಇರುತ್ತೆ, ಸಂಜೆ 7:10, 7:40 ಮತ್ತು 8:10. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು 70 feet ಟಾಲ್ ಆಂಜನೇಯ ಸ್ವಾಮಿದು ಸ್ಕಲ್ಪ್ಚರ್. ಇದ್ರ ಮೇಲೆ ಲೇಸರ್ ಶೋನ ಪ್ರೊಜೆಕ್ಟ್ ಮಾಡೋದು. ಮತ್ತು ಈ ದೇವಸ್ಥಾನದಲ್ಲಿ 3 ಆಂಜನೇಯ ಮೂರ್ತಿಗಳಿದೆ, ಆಕಾಶ, ಭೂ ಮತ್ತು ಪಾತಾಳ ಆಂಜನೇಯ ಸ್ವಾಮಿ. ಈ ದೇವಸ್ಥಾನದ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಆಶ್ರಮ ಎಂಟ್ರಿ ಆಗೋದಕ್ಕೆ ಆಗಲಿ ಅಥವಾ ಲೇಸರ್ ಶೋ ನೋಡೋದಕ್ಕೆ ಆಗಲಿ ಯಾವುದೇ ರೀತಿ ಫೀ ಇಲ್ಲ. ಈ ಆಶ್ರಮನ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಸ್ಥಾಪನೆ ಮಾಡಿರೋದು. ಈ ದೇವಸ್ಥಾನದ ಪಕ್ಕದಲ್ಲೇ ಶುಕವನ ಮತ್ತು ಬೋನ್ಸಾಯಿ ಗಾರ್ಡನ್ ಕೂಡ ಇದೆ. ನೀವು ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಮತ್ತು ಅದನ್ನು ವಿಸಿಟ್ ಮಾಡಬೇಕಂದ್ರೆ ಅದರದ್ದು ಡೀಟೇಲ್ಡ್ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಬಿಟ್ಟು ಕೂಡ ಹೋಗ್ತಾರೆ. ಲೇಸರ್ ಶೋ ನೋಡಲಿಕ್ಕೆ ಅಂತಲೇ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ. ಅಕಸ್ಮಾತ್ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ, ಇಲ್ಲಿ ಮುಂದೆ ಎಲ್ಲಾದರೂ ಕೂತ್ಕೊಂಡು ನೋಡಿದ್ರೂ ನಮಗೆ ಶೋ ಪೂರ್ತಿಯಾಗಿ ಕಾಣಿಸುತ್ತೆ. ಇನ್ನೇನು ಲೇಸರ್ ಶೋ ಸ್ಟಾರ್ಟ್ ಆಗೋದಿದೆ, ಅಷ್ಟಕ್ಕೆ ಮುಂಚೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಅದಾಗಿದ ತಕ್ಷಣ 7:10 ಕರೆಕ್ಟಾಗಿ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಬಾಯ್
ಲೇಸರ್ ಶೋ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಹನುಮಾನ್ ಚಾಲೀಸಾಗೆ ಲೇಸರ್ ಪ್ರಾಜೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ತರ ಲೇಸರ್ ಶೋನ ಕೊಯಂಬತ್ತೂರಲ್ಲಿ ಆದಿಯೋಗಿ ಸ್ಟ್ಯಾಚು ಮೇಲೆ ನೋಡಿದ್ದೆ. ಅದಾದ್ಮೇಲೆ ಮೈಸೂರಲ್ಲೇ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ಕೆಲವು ಕಡೆ ಗೂಸ್ ಬಂಬ್ಸ್ ಎಲ್ಲ ಬಂತು. ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ ಲೇಸರ್ ಶೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.